ಹೌದು, ಕರ್ನಾಟಕ ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ತಮ್ಮ ಸ್ವಂತ ಪರಿಶ್ರಮದಿಂದ ಎಬಿಡಿ ಗ್ರೂಪ್ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿ ಬಿಲ್ಡರ್ ಅಂಡ್ ಡೆವಲಪರ್ಸ್ ಆಗಿದ್ದವರು. ಸಂಸ್ಥೆಗೆ ಬಂದಂತಹ ಲಾಭದಲ್ಲಿ ಒಂದಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಲು ತೊಡಗಿಸಿಕೊಂಡಿದ್ದೆ ರೋಚಕವಾಗಿತ್ತು. ಕರೋನಾ ಮಹಾವೈರಸ್ನಿಂದ ಪ್ರಪಂಚವೇ ನಲುಗಿ ಹೋಗಿತ್ತು. ದೇಶದ ಆರ್ಥಿಕ ವ್ಯವಸ್ಥೆಯ ಮೇಲೆ ದೊಡ್ಡ ಮಟ್ಟದ ಪರಿಣಾಮ ಬೀರಿತು. ಸರ್ಕಾರಗಳು ವೈರಸ್ ಅನ್ನು ನಿಯಂತ್ರಿಸಲು ಅನಿವಾರ್ಯವಾಗಿ ಲಾಕ್ಡೌನ್ ಅಸ್ತ್ರ ಬಳಸಿ ಕೆಲವು ತಿಂಗಳು ಕಂಪ್ಲೀಟ್ ಲಾಕ್ಡೌನ್ ಮಾಡಲಾಗಿತ್ತು. ಇದರಿಂದ ದಿನಕೂಲಿ ಕಾರ್ಮಿಕರು, ನಿರ್ಗತಿಕರು, ಬಡವರು ಒಪ್ಪತ್ತಿನ ಊಟಕ್ಕೂ ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿತ್ತು. ಕಷ್ಟದ ಪರಿಸ್ಥಿತಿಯಲ್ಲಿ ಶಿಡ್ಲಘಟ್ಟಕ್ಕೆ ದೇವರಂತೆ ಬಂದ ರಾಜೀವ್ ಗೌಡ. ಬಡವರ ಅಪೇಕ್ಷೆಯಂತೆ ಜನರ ನೆರವಿಗೆ ನಿಂತ ಅನ್ನದಾತ. ಹೌದು, ತಾಲೂಕಿನಾದ್ಯಂತ 65,000ಕ್ಕೂ ಹೆಚ್ಚು ದಿನಸಿ ಕಿಟ್ಗಳನ್ನು ವಿತರಣೆ ಮಾಡಿದ್ದು 1,00,000 ದಿನಸಿ ಕಿಟ್ ನೀಡುವ ಗುರಿ ಹೊಂದಿದ್ದಾರೆ. ಅದರಂತೆ ತಾಲೂಕಿನ 28 ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರತಿ ಹಳ್ಳಿ ಹಳ್ಳಿಗೂ ದಿನಸಿ ಕಿಟ್ ತಲುಪಿಸುತ್ತೇವೆ. ಈಗಾಗಲೇ 18 ಗ್ರಾಮ ಪಂಚಾಯಿತಿಗಳಲ್ಲಿ ಆಹಾರ ಸಾಮಗ್ರಿಗಳ ಕಿಟ್ ಹಂಚಿಕೆ ಮಾಡಲಾಗಿದೆ. ಜೊತೆಗೆ ಕೊರೋನಾ ವಾರಿಯರ್ಸ್ಗಳಾಗಿದ್ದ ಆಶಾ ಕಾರ್ಯಕರ್ತರು, ಪೊಲೀಸರು, ವೈದ್ಯಕೀಯ ಸಿಬ್ಬಂದಿ ಸೇರಿದಂತೆ ಪತ್ರಕರ್ತರಿಗೂ ಸಹ ದಿನಸಿ ಸಾಮಗ್ರಿಗಳ ಕಿಟ್ ಕೊಟ್ಟು ಮಾನವೀಯತೆ ಮೆರೆದಿದ್ದಾರೆ. ಶಿಡ್ಲಘಟ್ಟ ಕ್ಷೇತ್ರದ ಜನರ ಅಪೇಕ್ಷೆಯಂತೆ ಸಮಸ್ಯೆಗಳಿಗೆ ಸ್ಪಂದಿಸಿದ ಜನನಾಯಕ. ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ 10,000 ನೆರವು. ಹೌದು, ಇಷ್ಟೆಲ್ಲ ಜನಪರ ಕೆಲಸಗಳು ಮಾಡುತ್ತಿರುವ ಸಂದರ್ಭದಲ್ಲಿ ಕೆಲವರು ಇದನ್ನ ಸಹಿಸದೆ ಮೊಸರಿನಲ್ಲಿ ಕಲ್ಲು ಹಾಕುವಂತೆ ಒಳ್ಳೆಯ ಕೆಲಸದಲ್ಲೂ ಲೋಪಗಳನ್ನು ಹುಡುಕಿ ಕಾಲೆಳೆಯುವವರಿಗೆ ಜನ ಬೇಸರ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನಲ್ಲಿ ಕೋವಿಡ್ನಿಂದ ಮೃತಪಟ್ಟ ಕುಟುಂಬಗಳಿಗೆ 10,000 ನೀಡಿ ಜನರ ಕಷ್ಟಗಳಲ್ಲಿ ಸ್ಪಂದಿಸಿ ನೆರವಾಗಿದ್ರು. 1,000ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ಶಾಲಾ ಶುಲ್ಕ ಪಾವತಿಸಿದ ಮಹನೀಯ ಎನಿಸಿಕೊಂಡಿದ್ದಾರೆ. ಅವರು ಮಾಡುವ ಸಮಾಜ ಸೇವೆಯಿಂದಲೇ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದಾರೆ. ಜನ ಸಮಸ್ಯೆಗಳನ್ನು ಹೇಳಿಕೊಂಡು ಸಹಾಯ ಕೋರಿದಾಗ ಅವರಿಗೆಲ್ಲ ಕೈಲಾದಷ್ಟು ನಿರಂತರವಾಗಿ ಸಹಾಯ ಮಾಡುತ್ತಿದ್ದಾರೆ. ವಿಪರ್ಯಾಸವೆಂದರೆ ಜನರಿಂದ ಆಯ್ಕೆಯಾಗಿ ಅಧಿಕಾರ ಅನುಭವಿಸುತ್ತಿದ್ದ ಜನಪ್ರತಿನಿಧಿಗಳೇ ಕೋವಿಡ್ ಕಷ್ಟದ ಅವಧಿಯಲ್ಲಿ ಜನರ ನೆರವಿಗೆ ಬಾರದೆ ನಯಾ ಪೈಸೆ ಖರ್ಚು ಮಾಡದೆ ಸುಮ್ಮನಿದ್ದರು. ಅಂತಹ ಸಂದರ್ಭದಲ್ಲಿ ಜನರ ನೆರವಿಗೆ ನಿಂತು ಆಸರಿಯಾಗಿದ್ದಾರೆ. ಒಬ್ಬ ವ್ಯಕ್ತಿಯಲ್ಲ ರಾಜೀವ್ ಗೌಡ, ಅವರದೊಂದು ಮಹಾಶಕ್ತಿ. ಜನಹಿತಕ್ಕಾಗಿಯೇ ಜನ್ಮ ತಾಳಿದ ನಮ್ಮ ರಾಜೀವ್ ಗೌಡರು ಸರ್ಕಾರ ಮಾಡುವಂತೆ ಜನಪರ ಕಾರ್ಯಕ್ರಮಗಳನ್ನ ರೂಪಿಸಿ ಕ್ಷೇತ್ರದಲ್ಲಿ ಹೋಬಳಿವಾರು ಆಂಬ್ಯುಲೆನ್ಸ್ ಸೇವೆ, ಶಾಲಾ ಮಕ್ಕಳ ಶಿಕ್ಷಣಕ್ಕೆ ಪ್ರೋತ್ಸಾಹ, ಆರೋಗ್ಯ ಶಿಬಿರಗಳು, ದೇವಾಲಯಗಳಿಗೆ ಧನ ಸಹಾಯ, ಮದುವೆಗಳಿಗೆ ಸಹಾಯ, ಮನೆ ಇಲ್ಲದ ಬಡವರಿಗೆ ಮನೆ ನಿರ್ಮಾಣ, ಅಂಗವಿಕಲರಿಗೆ ಆರ್ಥಿಕ ನೆರವು, ಹೀಗೆ 10 ಕಾರ್ಯಕ್ರಮಗಳನ್ನು ರೂಪಿಸಿ ಜನಸೇವೆ ಮಾಡುತ್ತಾ ಕ್ಷೇತ್ರದಲ್ಲಿ ಯಾರಿಗೂ ಅಂಜದೆ ಅಳಕದೆ ಆತ್ಮಸ್ಥೈರ್ಯ ಸಿಂಹದಂತೆ ಮುನ್ನುಗ್ಗುತ್ತಿದ್ದಾರೆ. ದಿನೇ ದಿನೇ ಜನರ ಬೇಡಿಕೆಯಂತೆ ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಸಮಾಜ ಸೇವೆ ಮಾಡುತ್ತಿರುವುದರಿಂದ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ. ಇದರಿಂದ ರಾಜಕೀಯ ಎದುರಾಳಿಗಳಲ್ಲಿ ಢವ ಢವ ಶುರುವಾಗಿರುವುದಂತೂ ಸುಳ್ಳಲ್ಲ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿ ಹಳ್ಳಿಯ ಜನರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡುತ್ತಿರುವುದನ್ನು ಸಹಿಸಿಕೊಳ್ಳದ ಕೆಲವರಿಗೆ ನುಂಗಲಾರದ ತುತ್ತಾಗಿದೆ.
ಇನ್ನು ಕೆಲವರು ನಾವು ಮಾಡುತ್ತಿರುವ ಜನಪರ ಕಾರ್ಯಕ್ರಮಗಳನ್ನು ಸಹಿಸಲಾಗದೆ ಇಲ್ಲಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ. ಇದಕ್ಕೆ ಹೆದರುವುದಿಲ್ಲ. ಯೂಟ್ಯೂಬ್ ಚಾನೆಲ್ ಮಾಡಿಕೊಂಡು ರೋಲ್ ಕಾಲ್ ಮಾಡುವುದೇ ಕೆಲವರು ದಂಧೆಯನ್ನಾಗಿ ಮಾಡಿಕೊಂಡಿದ್ದಾರೆ. ಅಂತಹವರಿಗೆಲ್ಲ ಸೊಪ್ಪು ಹಾಕಲ್ಲ, ಸ್ವಂತ ದುಡಿಮೆಯ ಹಣದಲ್ಲಿ ಕ್ಷೇತ್ರದ ಜನರ ಸೇವೆ ಮಾಡುತ್ತಿದ್ದೇನೆ. ಒಳ್ಳೆಯ ಕೆಲಸಗಳಿಗೆ ಜನರಿಂದ ಅಭೂತಪೂರ್ವ ಬೆಂಬಲ ಸಿಗುತ್ತಿದೆ. ಒಳ್ಳೆಯ ಕೆಲಸಗಳನ್ನು ನಿಲ್ಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನನ್ನ ಉಸಿರು ಇರುವವರೆಗೂ ಕ್ಷೇತ್ರದಲ್ಲಿ ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಸಹಾಯ ಮಾಡುತ್ತೇನೆ. ಅಪಪ್ರಚಾರ ಮಾಡುವವರಿಗೆ ರಾಜೀವ್ ಗೌಡ ಅವರು ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಟ್ಟಾರೆ ತಾಲೂಕಿನ ಗಡಿ ಗ್ರಾಮಗಳಾದ ಎರಗಪ್ಲನಹಳ್ಳಿ, ಗಡಿಮಿಂಚೇನಹಳ್ಳಿ, ಚಾಕಪ್ಪನಹಳ್ಳಿ, ಎಸ್ ಗೊಲ್ಲಹಳ್ಳಿ, ಪೊಗಸಾನದೊಡ್ಡಿ, ನೇರಳೆ ಮರದಳ್ಳಿ, ಕಳುವಿನಹಳ್ಳಿ, ವೆಂಕಟಾಪುರ ಹಾಗೂ ಸಾದಲಿ ಗ್ರಾಮಗಳಲ್ಲಿ ಆಹಾರ ಸಾಮಗ್ರಿಗಳ ಕಿಟ್ ವಿತರಿಸುವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ತಿಳಿದಿದೆ ಯಾವಾಗ ಅಂದ್ರೆ ನಾವು ಒಂದು ಸರಿ ಈ ಕರೋನಾ ಕಷ್ಟ ಕಾಲದಲ್ಲಿ ಲಾಕ್ಡೌನ್ ಇರುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಿಟ್ಗಳು ಕೊಟ್ಟು ಒಂದು ಕಷ್ಟದಲ್ಲಿರುವಂತಹ ಕುಟುಂಬಗಳಿಗೆ ಸಹಾಯ ಮಾಡೋಣ ಅಂತ ಬಂದ್ವಿ. ಇಲ್ಲಿ ಆ ಒಂದು ಕಿಟ್ಗಳು ಕೊಡುವಂತ ಸಂದರ್ಭದಲ್ಲಿ ಇಲ್ಲಿರುವಂತಹ ನಿಜವಾದ ಕಷ್ಟಗಳು ಏನು, ಈ ವಿಧಾನಸಭಾ ಕ್ಷೇತ್ರ ಏನ್ ಪರಿಸ್ಥಿತಿಯಲ್ಲಿದೆ ಅಂತ ಅಲ್ಲಿರುವಂತ ಜನಗಳು ಹೇಳ್ತಿದ್ರು. ಈಗಲೂ ಕೂಡ ಇಲ್ಲೊಬ್ರು ಹಿರಿಯರು ಹೇಳ್ತಿದ್ರು ಅಂತ ಬಾಡೇ ಪೈಂದ ಈ ಕಡ ಏಮನ ಚೇಯಲ್ಲಪ್ಪ, ಏಮ ಚೇರ್ಸ್ಕೊಂಡಾವ್ ಮಂಚಿದ್ಕಾನಿ, ಮೇಮಂತಾ ಉಂಟಾಮು, ಮೇಮಂತಾ ಜೊತೆ ಉಂಟಾಮ್ ಚೇಯಪ್ಪ ಮಂಚಿದ್ಕಾನಿ ಅಂತ ಇಲ್ಲೊಬ್ರು ದೊಡ್ಡವರು ಇವರು ಹೇಳ್ತಿದ್ರು ಪಾಪ ಅಲ್ಲಿ. ಹಾಗೆ ನಿಜವಾಗ್ಲೂ ಇಲ್ಲಿ ಈ ಭಾಗದಲ್ಲಿ ಕೆಲವು ಹಳ್ಳಿಗಳಿಗೆ ಹೋಗ್ಬೇಕು ಅಂತಂದ್ರೆ ಸರಿಯಾಗಿ ದಾರಿ ವ್ಯವಸ್ಥೆನೂ ಇಲ್ಲ, ಕುಡಿಯಕ್ ನೀರಿನ ವ್ಯವಸ್ಥೆನೂ ಇಲ್ಲ, ತುಂಬಾ ಕಷ್ಟದಲ್ಲಿದೆ. ಈ ವಿಧಾನಸಭಾ ಕ್ಷೇತ್ರ ಏನಾಗಿದೆ ಅಂದ್ರೆ ಬಹಳ ಹಿಂದುಳಿದಿದೆ. ಬೆಂಗಳೂರಿಂದ ಇದೆ, ತುಂಬಾನೇ ದೂರ ಇಲ್ಲ. ಇಲ್ಲಿ ಬರ್ಬೇಕು, ಇಲ್ಲಿ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಒಂಥರ ಹೆಂಗೆ ಅಂದ್ರೆ ಹೇಳಿದ್ರು ಲೆಕ್ಕಕ್ಕಿಲ್ದಂಗೆ ಆಗ್ಬಿಟ್ಟಿದೆ. ಈ ವಿಧಾನಸಭಾ ಕ್ಷೇತ್ರ ಖಂಡಿತ ಈ ವಿಧಾನಸಭಾ ಕ್ಷೇತ್ರ ಏನಿದೆ ಈ ಶಿಡ್ಲಘಟ್ಟ ತಾಲೂಕಿನಾದ್ಯಂತ ಜನ ಏನು ಕಷ್ಟಗಳು ಅನುಭವಿಸಿದ್ದಾರೆ ಅದನ್ನೆಲ್ಲ ಆದಷ್ಟು ನಮ್ಮ ಕೈಯಲ್ಲಿ ಶಕ್ತಿ ಮೀರಿ ಈ ಒಂದು ವಿಧಾನಸಭಾ ಕ್ಷೇತ್ರನ ಮಾದರಿ ವಿಧಾನಸಭಾ ಕ್ಷೇತ್ರ ಮಾಡಿ ತೋರಿಸ್ತೀವಿ. ಅದಕ್ಕೆಲ್ಲ ನಿಮ್ಗಳ ಆಶೀರ್ವಾದ ಬೇಕು, ಇವುಗಳೆಲ್ಲ ಆಶೀರ್ವಾದ ಕೂಡ ಮಾಡ್ತೀರಾ ಅಂತ ಕೂಡ ನಂಬಿದ್ದೀವಿ. ಏನಾಗುತ್ತೆ ಯಾರೇ ಆಗ್ಲಿ ನಮ್ಗೆ ನಿಮ್ಗೆ ಏನಿದೆ ಒಂದು ಕಷ್ಟನೋ ಇಲ್ಲಿರುವಂತ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಯಾರೋ ಬಂದು ಏನ್ ಹೇಳಿದ್ರು ನಮ್ ಕಿವಿಗೆ ಏನೇ ಹೇಳಿದ್ರು ಅಪ್ಪ ರಾಜೀವ್ಗೌಡ ಈ ಪಂಚಾಯಿಸ್ಕೊಂಡು ಅದು ಇದು ಇಲ್ಲೇದು ಇದೇಣ ಅಚೇಣ ಅಂತಂದ್ರೆ ಯಾರು ಮಾಡಲ್ಲ. ಅವ್ರ ಮನ್ಸು ಬರ್ಬೇಕು, ಲೇದಪ್ಪ ಅಪ್ಪಡು ಚೇಸಿನಾಡು ಚೇಸ್ ಚೂಪಿಚ್ಚಿನಾಡು ಅಂತ. ದೇವರಂತ ಮನುಷ್ಯ, ಬಡವರಿಗಾಗಿಯೇ ಬಂದ ರಾಜೀವ್ ಗೌಡ ಎಂದ ಜನ. ಇಂತಹ ಮಹನೀಯ ನಮ್ಮ ಊರಿನಲ್ಲಿ ಜನ್ಮ ತಾಳಿದ್ದು ನಮ್ಮ ಹೆಮ್ಮೆ. 1981 ಇಂತಹ ಒಳ್ಳೆಯ ನಾಯಕರು ನಮಗೆ ಸಿಕ್ಕಿಲ್ಲ. ನಾವು ಕಾಂಗ್ರೆಸ್ಗೆ ದುಡಿದಿದ್ದೇವೆ, ಆದರೆ ನಮ್ಮ ಕಷ್ಟವನ್ನ ಯಾರೂ ಕೂಡ ಇದುವರೆಗೂ ಕೇಳಲೇ ಇಲ್ಲ. ದೇವರಂತಹ ಮನುಷ್ಯ ರಾಜೀವ್ ಗೌಡ ಬಡವರಿಗೆ ಒಳ್ಳೆಯದು ಮಾಡಬೇಕೆಂದು ಬಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ, ಒಳ್ಳೆಯ ಜನನಾಯಕ ಎಂದು ಹಿರಿಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಇಂಥ ನಾಯಕರು ಯಾರು ಸಿಕ್ಕಲಿಲ್ಲ ನಮಗೆ, ಇಂಥ ಒಳ್ಳೆಯ ಮನಸ್ಸು ಯಾರು ಸಿಕ್ಕಲಾರ. ದೇವರಾಣಿ ಹೇಳ್ತೀವಿ, ನಾವು ಕಾಂಗ್ರೆಸ್ ದುಡ್ದು ಇವಾಗ ಇದರಲ್ಲಿ ಬಂದಿದ್ದೀವಿ. ಅವರಂಥ ಒಳ್ಳೆಯವರು ಯಾರೂ ಇಲ್ಲ ನಿಜವಾಗ್ಲೂ. ದೇವರಲ್ಲಿ ಏನು ಅವ್ರಿಗೆ ಬುದ್ಧಿ ಇದೆಯೋ, ಬಡವರು ಅಂದರೆ ದೇವ್ರ ಥರ ನೋಡ್ತಾರೆ ಅವರು. ಸತ್ಯವಾಗ್ಲೂ ಹೇಳ್ತೀವಿ, ಇದು ತುಂಬ ಅವ್ರಿಗೆ ಬಡವರು ಅಂದರೆ ಮುಖ್ಯವಾಗಿ ಹೇಳ್ತೀವಿ, ಸತ್ಯವಾಗಿ ಹೇಳ್ತೀವಿ. ಅವ್ರು ನಿಜಸ್ತರು, ಬಯಸ್ತರು, ಭಗವಂತನ ಕೃಪ ಮೇಲೆ ಬಡವರು ಅಂದರೆ ತುಂಬ ಇಷ್ಟ, ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಏನಿಸ್ತಾ ಇದೆ ನಿಮಗೆ, ನಿಮ್ಮೂರಿಗೆಲ್ಲ ಬಂದು ದಿನಸಿ ಕಿಟ್ ಕೊಡ್ತಾ ಇದ್ದಾರೆ, ಈಗೆಲ್ಲ ಏನನ್ಸುತ್ತೆ? ಈ ಹಿಂದೆ ಯಾರಾದರೂ ನಾಯಕರ ಈ ಥರ ಬಂದು ಕೊಟ್ಟಿದ್ರಾ? ನಮ್ಗೆ ಯಾರೂ ಕೊಟ್ಟಿಲ್ಲ, ಆಂಬುಲೆನ್ಸ್ ಕೊಟ್ಟಿದ್ದಾರೆ. ಆಂಬುಲೆನ್ಸ್ ಕೊಟ್ಟಮೇಲೆ ಬಡವರಿಗೆಲ್ಲ ಚೆಕ್ಗಳು ಕೊಟ್ಟರು, ಕಿಟ್ಗಳು ಕೊಟ್ಟರು, ಎಲ್ಲ ಆದಮೇಲೆ ಇವಾಗ ಇಲ್ಲಿ ಮಾಡ್ತಾವ್ರೆ. ಒಳ್ಳೆಯ ಜನನಾಯಕ, ಸಮಾಜಮುಖಿ ಕೆಲಸ ಕಾರ್ಯಗಳು ಮಾಡುತ್ತಿರುವ ಸಂದರ್ಭದಲ್ಲಿ ಜನರಿಂದ ಉತ್ತಮ ಪ್ರತಿಕ್ರಿಯೆ ಸಿಗುತ್ತಿದೆ. ಕೆಲವರು ಅಡ್ಡಗಾಲು ಹಾಕುತ್ತಿರುವುದಕ್ಕೆ, ಅವರಿಗೆಲ್ಲ ಬುದ್ಧಿ ಹೇಳುವುದಕ್ಕೆ ಈಗ ಆಗುವುದಿಲ್ಲ. ಅವರು ಮಾಡುತ್ತಿರುವ ಕೆಲಸಗಳು ಜನರ ಕಣ್ಣ ಮುಂದೆ ಇವೆ. ಮುಂದಿನ ದಿನಗಳಲ್ಲಿ ಕ್ಷೇತ್ರದಲ್ಲಿ ಜನರಿಂದ ದೊಡ್ಡ ಮಟ್ಟದ ಸಹಕಾರ ಸಿಗುತ್ತದೆ ಎಂದರು. ಇಂಥ ಒಂದು ಒಳ್ಳೆಯ ಒಂದು ಸಮಾಜಮುಖಿ ಕೆಲಸಗಳು ಮಾಡೋದ್ರಲ್ಲಿ ಕೆಲವರು ಇರ್ತಾರೆ, ಅವ್ರನ್ನ ನಾವು ತಪ್ಪಾಗಿ ಅರ್ಥೈಸ್ಕೊಳ್ಳಬಾರ್ದು. ಅವ್ರದ್ದು ಅದೇ ಒಂದು ಕೆಲಸ ಮಾಡ್ತಕ್ಕಂಥ ಒಂದು ಗುಂಪಿರುತ್ತೆ. ಆ ಗುಂಪು ಏನಿವತ್ತು ಅಪಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾರೆ, ಅದಕ್ಕೆ ಒಳ್ಳೆಯ ಸ್ಪಂದನೆ ಸಿಗ್ತಾ ಇದೆ ಜನರ ಕಡೆಯಿಂದ. ನಾವು ನಿರೀಕ್ಷೆ ಮಾಡ್ತಾ ಇರೋದು ರಾಜೀವ್ಗೌಡರು ಜನರ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಸತತವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಅಡ್ಡಗಾಲಾಗ್ತಕ್ಕಂಥವ್ರಿಗೆ ನಾವು
ಇದ್ರ ಮುಖಾಂತರ ನಾವು ಬುದ್ಧಿ ಹೇಳಲಿಕ್ಕಾಗೋದಿಲ್ಲ. ಅವ್ರು ಮಾಡ್ತಕ್ಕಂಥ ಜನಪರ ಕಾರ್ಯಕ್ರಮಗಳು ಜನರ ಕಣ್ಣು ಮುಂದೆ ಇದೆ. ಸದಾ ಈ ಒಂದು ಸೇವೆ ಅವ್ರು ಮಾಡಿಕೊಂಡೇ ಬರ್ತಾ ಇರ್ತಾರೆ. ಅವ್ರಿಗೆ ಇಡೀ ಕ್ಷೇತ್ರದಲ್ಲಿ ಉತ್ತಮವಾದಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ವಿಶೇಷವಾಗಿ ಯುವಕರು ಹಿರಿಯರು ಹೋದ ಕಡೆಯೆಲ್ಲ ಸೇರ್ತಕ್ಕಂಥ ಒಂದು ಜನಸ್ತೋಮ ಬರೀ ನಾನು ಹೇಳ್ತಕ್ಕಂಥದ್ದಲ್ಲ, ಇಡೀ ನಿಮ್ಮ ಮುಂದೆ ಅಲ್ಲ ನಿಮ್ಮ ಕಣ್ಣು ಮುಂದೆ ಇದೆ. ಇನ್ನೂ ಹೆಚ್ಚಿನ ಒಂದು ಜನಸ್ತೋಮ ಅವ್ರಿಗೆ ಸಿಗುತ್ತೆ. ಈ ಕ್ಷೇತ್ರದಲ್ಲಿ ಅವರ ಅಭಿವೃದ್ಧಿ ಕಾರ್ಯಗಳು ನಡೀತವೆ. ಮುಂದಿನ ದಿನಗಳಲ್ಲಿ ಇಡೀ ಕ್ಷೇತ್ರದ ಸಹಕಾರ ಅವ್ರಿಗೆ ಸಿಗುತ್ತೆ. ಮುಂದೆ ಒಂದು ಕ್ಷೇತ್ರದಿಂದ ಮೇಕೆದಾಟು ಪಾದಯಾತ್ರೆಗೆ 150 ಬಸ್ ವ್ಯವಸ್ಥೆ, ಸುಮಾರು 10,000 ಜನರಿಗೆ ಉಚಿತವಾಗಿ ಬಸ್ ವ್ಯವಸ್ಥೆ. ಹೌದು, ಕಾಂಗ್ರೆಸ್ ಪಕ್ಷದಿಂದ ಹಮ್ಮಿಕೊಂಡಿದ್ದ ಮೇಕೆದಾಟು ಪಾದಯಾತ್ರೆಗೆ ಸುಮಾರು 150 ಬಸ್ಗಳಲ್ಲಿ 10,000 ಹೆಚ್ಚು ಜನರನ್ನ ಕರೆದುಕೊಂಡು ಹೋಗಿ ಪಾದಯಾತ್ರೆಯಲ್ಲಿ ನೀರಿಗಾಗಿ ಹೆಜ್ಜೆ ಹಾಕಿದ್ದಾರೆ. ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾಗುತ್ತಾರಾ ರಾಜೀವ್ ಗೌಡ? ಈ ಬಾರಿ ಶಾಸಕರಾಗೋದು ಗ್ಯಾರಂಟಿ ಅನ್ನುತ್ತಿದ್ದಾರೆ ಶಿಡ್ಲಘಟ್ಟದ ಜನ. ಇನ್ನು ಶಾಸಕನಾಗುವ ರಾಜಯೋಗವನ್ನ ದೇವರು ಹಣೆ ಮೇಲೆ ಬರೆದಿದ್ದರೆ, ಜನ ಮನಸ್ಸು ಮಾಡಿದರೆ ಅದನ್ನ ತಪ್ಪಿಸೋಕೆ ಯಾರಿಂದಲೂ ಸಾಧ್ಯವಿಲ್ಲ. ಪಕ್ಕಾ ಮುಂದೊಂದು ದಿನ ಶಾಸಕರು ಆಗುತ್ತಾರೆಂದು ಜನರು ಆತ್ಮವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಪತ್ರಕರ್ತರು ಎಂದರೆ ಒಂದು ಕಾಲದಲ್ಲಿ ಜನ ಕೈಯೆತ್ತಿ ಮುಗಿಯುತ್ತಿದ್ರು, ಆದರೆ ಈಗಿನ ಪರಿಸ್ಥಿತಿ ಹೇಳುವುದಕ್ಕೆ ಬೇಸರವಾಗುತ್ತದೆ. ಯಾಕೆ ಅಂತೀರಾ? ಕೆಲವರು ಯೂಟ್ಯೂಬ್ ಚಾನೆಲ್ಗಳನ್ನು ಮಾಡಿಕೊಂಡು ಪತ್ರಿಕೋದ್ಯಮದ ಮೌಲ್ಯಗಳನ್ನು ಅರಿಯದೆ ಅಡ್ಡದಾರಿಗಳಲ್ಲಿ ಅತ್ಯಂತ ಸುಲಭವಾಗಿ ದುಡ್ಡು ಮಾಡಲು ದಂಧೆ ಮಾಡಿಕೊಂಡು ರೋಲ್ ಕಾಲ್ಗೆ ಇಳಿದು ಬಿಟ್ಟಿದ್ದಾರೆ. ಹೀಗೆನ್ನುವ ಆರೋಪಗಳು ಕೇಳಿಬರುತ್ತಿವೆ. ನಕಲಿ ಪತ್ರಕರ್ತರ ಮೇಲೆ ಸಂಬಂಧಪಟ್ಟವರು ನಿಗಾ ವಹಿಸಿ ಕ್ರಮ ಕೈಗೊಳ್ಳಬೇಕಾದ ಅನಿವಾರ್ಯತೆ ಇದೆ. ಇನ್ನು ನಕಲಿ ಪತ್ರಕರ್ತರ ಹಾವಳಿಯಿಂದ ನೈಜ ಪತ್ರಕರ್ತರನ್ನು ಅನುಮಾನದಿಂದ ನೋಡುವಂತಹ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕಿದೆ ಹೀಗೆಂಬುದು ಜನರ ಅಭಿಪ್ರಾಯವಾಗಿದೆ. ಈಗ ರಾಜೀಗೌಡರು ಏನು ಮಾಡ್ತಾ ಇದ್ದಾರೆ ಅಂತ ಶಿಡ್ಲಘಟ್ಟ ಜನತೆಗೆ ಗೊತ್ತಾಗಿದೆ. ಈಗ ಯಾರೋ ಯೂಟ್ಯೂಬ್ ಅವರೊಂದಿದ್ರು ಏನೋ ಒಂದು ಹೇಳ್ತಾರೆ ಅನ್ನೋದಕ್ಕೆ ಮುಂದಿನ ದಿನಗಳಲ್ಲಿ ಅದಕ್ಕೆ ಯಾವ ರೀತಿ ಒಂದು ಆನ್ಸರ್ ಕೊಡಬೇಕನ್ನೋದನ್ನ ನಾವು ಮನದಟ್ಕೊಂಡಿದ್ದೀವಿ ಆಲ್ರೆಡಿ. ಈಗ ನಮ್ಮ ಕಡೆ ಸಹಾಯ ತೊಗೊಂಡಿರೋರೆ ಆ ಥರ ಮಾಡೋದಕ್ಕೆ ಒಂಥರ ಬೇಸರ ಇದೆ. ಬೇರೆಯವರಾದರೆ ನಾವು ಅದಕ್ಕೇನಾದರೂ ಒಂದು ರೆಸ್ಪಾನ್ಸ್ ಮಾಡ್ಬೋದು. ಅವರು ಏಕೆಂದರೆ ಒಂದು ಮಾಧ್ಯಮದಲ್ಲಿ ಇದ್ಕೊಂಡು ಆ ಥರ ಇದು ಮಾಡೋದು ನಮಗೂ ಸ್ವಲ್ಪ ನೋವಾಗಿದೆ. ಎಲ್ಲ ಥರ ನಮ್ಮ ಕಡೆಯಿಂದ ಅವ್ರಿಗೆ ಅನುಕೂಲ ಆಗಿದೆ. ನಾವೇನು ಅನಾನುಕೂಲ ಏನು ಮಾಡಿಲ್ಲ ಯಾರಿಗೂ. ಎಲ್ಲರಿಗೂ ರಾಜೀಗೌಡರು ಈ ತಾಲೂಕಿನ ಜನತೆಗೆ ಕೋವಿಡ್ ಸಂದರ್ಭದಲ್ಲಿ ಯಾರು ಯಾವುದೇ ಥರ ಒಂದು ಸಹಾಯ ಮಾಡಿದ ಟೈಮಲ್ಲಿ ಬಂದರು. ಸಣ್ಣ ಪುಟ್ಟ ಎಲ್ಲರೂ ಮಾಡಿದರೆ, ಈ ಸಂಘಟನೆಗಳವ್ರಾಗ್ಬೋದು ಕೆಲವು ರಾಜಕಾರಣಿಗಳು ಮಾಡಿದರೆ, ಇಲ್ಲ ಅಂತ ನಾವು ಏನೇ ಇರ್ತಾ ಇಲ್ಲ. ಅದರಲ್ಲಿ ಒಂದು 10 ಮೇಲಾಗಿ ನಮ್ಮ ರಾಜೀಗೌಡರು ಜನತೆಗೆ ಸಂಕಷ್ಟದಲ್ಲಿದ್ದಾಗ ಎಲ್ಲ ರೀತಿಯಲ್ಲಿ ಈಗ ನಮಗೆ ಮೇನ್ ಬೇಕಾಗಿದ್ದು ಕೋವಿಡ್ ಟೈಮಲ್ಲಿ ಆರೋಗ್ಯದ ಹಿತದೃಷ್ಟಿಗೆ ಏನು ಮಾಡಿದ್ರು 10 ಆಂಬುಲೆನ್ಸ್ಗಳು ಕೊಟ್ಟು ಈಗಾಗಲೇ ಏನು ನಮ್ಮ ವಿಧಾನಸಭಾ ವ್ಯಾಪ್ತಿ ಏನಿದೆ ಶಿಡ್ಲಘಟ್ಟ ಪ್ರತಿಯೊಂದು ಹಳ್ಳಿ ಹಳ್ಳಿಯಲ್ಲಿ ಕೂಡ ಈಗ ನಮ್ಮ ಆಂಬುಲೆನ್ಸ್ ಸೇವೆಗಳು ಮಾಡ್ತಾ ಇದ್ದಾರೆ. ಕೋಟಹಳ್ಳಿ ಅನಿಲ್ ಕುಮಾರ್, ಅಮೋಕ್ ಟಿವಿ, ಶಿಡ್ಲಘಟ್ಟ.